ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮಿ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನಾನು ನಾಲ್ಗೆಗೆ ರುಚಿ ಕೊಡುವಂತಹ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಈ ಚಟ್ನಿನ ಮಾಡಿದ್ರೆ, ಒಂದ್ಸಲ ಮಾಡಿದರೆ ಆರಾಮಾಗಿ ಒಂದು 2 ವಾರಗಳ ಕಾಲನೂ ಸ್ಟೋರ್ ಮಾಡಿಬಿಟ್ಟು ತಿನ್ನಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ರೊಟ್ಟಿಗೆ, ರೈಸ್ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಭಾಳ ರುಚಿ ಕೊಡುತ್ತೆ. ಬನ್ನಿ ಫ್ರೆಂಡ್ಸ್, ಹಾಗಿದ್ರೆ ಈ ಚಟ್ನಿ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ. ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಬಿಸಿ ಆದ ನಂತರ ಇದಕ್ಕೆ ಇವಾಗ ನಾನು 2 ಚಮಚದಷ್ಟು ಶೇಂಗಾ ಬೀಜ ಹಾಕಿಬಿಟ್ಟು ಮೊದಲಿಗೆ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಚಟ್ನಿ ಮಾಡ್ತಿದ್ದೀರಾ ಅಂತಂದರೂ ಕೂಡ ಶೇಂಗಾ ಬೀಜ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿ. ಶೇಂಗಾ ಬೀಜ ಹುರ್ದ್ಕೊಂಡ ನಂತರ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನಂತರ ಇದೇ ಪಾತ್ರೆಗೆ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದ ನಂತರ ಇಲ್ಲಿ ನಾನು 1/4 kg ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈ ಮೆಣಸಿನ್ಕಾಯಿ ತುಂಬ ಖಾರ ಏನಿಲ್ಲ, ಸೊ ಮೀಡಿಯಮ್ ಆಗಿದೆ. ನೀವು ತುಂಬ ಖಾರ ಇರೋ ಮೆಣಸಿನ್ಕಾಯಿ ತಗೊಂಡಿದ್ದೀರಿ ಅಂತಂದರೆ ಸ್ವಲ್ಪ ನೋಡಿಕೊಂಡು ಮಾಡಿ ಚಟ್ನಿನ. ಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ದ್ಕೊಳ್ಬೇಕು. ಮೆಣಸಿನ್ಕಾಯಿನ ನೋಡಿ ಈ ಥರ ಹುರ್ಕೊಂಡ ನಂತರ ಸ್ವಲ್ಪ ಮೆತ್ತಗಾದ ನಂತರ ಮೆಣಸಿನ್ಕಾಯಿ, ಇದಕ್ಕೆ 1/4 ಚಮಚದಷ್ಟು ಜೀರಿಗೆ, 1/2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಪೂರ್ತಿ ಸಿಪ್ಪೆ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ನೀವು ಬಿಡಿಸ್ಬಿಟ್ಟು ಕೂಡ ಹಾಕ್ಕೊಳ್ಬೋದು, ಅಥವಾ ನೀವು ಸಿಪ್ಪೆ ಸಮೇತನೂ ಕೂಡ ಚಟ್ನಿ ಮಾಡ್ಕೊಳ್ಬಹುದು. ಸ್ವಲ್ಪ ನೀವು ಪೂರ್ತಿ ಬಿಡಿಸಿದರೆ ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳೋಣ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ 1 ಹಿಡಿಯಷ್ಟು. ಇದನ್ನು ಇವಾಗ ಮತ್ತೆ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಹುರ್ದ್ಕೊಂಡ ನಂತರ ಎಲ್ಲ ಪದಾರ್ಥಗಳು ಇಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಟ್ಟು ರೆಡಿಯಾಗಿದೆ. ಇದನ್ನು ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ತುಂಬ ಬಿಸಿ ಇರುವಾಗಲೇ ನಾವು ಗ್ರೈಂಡ್ ಮಾಡ್ಕೊಳ್ಬಾರ್ದು. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕಿವಾಗ ನಾವು ಹುರಿದಿರುವಂತಹ ಸಾಮಗ್ರಿಗಳನ್ನೆಲ್ಲ ಸೇರಿಸ್ಕೊಳ್ಳೋಣ. ಇದಕ್ಕೆ ಇವಾಗ ಹುರಿದಿರುವಂತಹ ಶೇಂಗಾ ಬೀಜ ಹಾಕ್ಕೊಳ್ಳೋಣ. ನಂತರ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ, ತುಂಬ ರುಚಿ ಬರುತ್ತೆ ಚಟ್ನಿ ಅಂತೇಳಿ. ಅದಾದ ನಂತರ ಬೆಲ್ಲ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ. ಇದಕ್ಕೆ ನೀರೇನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಓಕೆ ನೋಡಿ, ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಚಟ್ನಿನ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿಲ್ಲಿ ಚಟ್ನಿ ರೆಡಿಯಾಗಿದೆ. ಇದನ್ನು ನೀವು 15 ದಿನಗಳವರೆಗೂ ಇಟ್ಟು ಸ್ಟೋರ್ ಮಾಡಿ ತಿನ್ಬೋದು ಫ್ರಿಜ್ನಲ್ಲಾದರೆ. ಹೊರಗಡೆ ಅಂತಂದರೆ 7-8 ದಿನಗಳವರೆಗೂ ಸ್ಟೋರ್ ಮಾಡಿ ಏನು ಹಾಳಾಗಲ್ಲ. ಇದಕ್ಕೆ ಇವಾಗ ಕೊನೆಯದಾಗಿ ಒಗ್ಗರಣೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಹಾಗೆ ಇದನ್ನು ಸರ್ವ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಭಾಳ ಈಸಿಯಾಗಿ ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡ್ಕೊಳ್ಳೋದಂತ ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.